ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮಿತ್ರ. ಇವತ್ತಿನ ಕನ್ನಡ ದಿನಪತ್ರಿಕೆಗಳು ಬಂದಿರೋ ಮುಖ್ಯವಾಣಿಯ ವಿಶೇಷಗಳನ್ನು ನೋಡೋಣ. ಮೊದಲಾದಂಗೆ ಅನ್ನ ಅಕ್ಷರ ಆರೋಗ್ಯ ಆದಾಯ ಅಭಿವೃದ್ಧಿ ಅಭಯ 16 ಅಂಶಗಳ ಪ್ರಜಾ ಪ್ರಣಾಳಿಕೆ ಅಂತ ಬಂದಿದೆ. ಇದು ಕನ್ನಡ ಪ್ರಭಾವ ಪತ್ರಿಕೆಯಲ್ಲಿ ಬಂದಿರೋದು. ಇವತ್ತಿನ ಕನ್ನಡ ಪತ್ರಿಕೆಗಳು ಫಸ್ಟು ವಿಶೇಷಗಳು ನೋಡೋಣ. ಜನಮನ ಗೆಲ್ಲಲು ಬಿಜೆಪಿಯಿಂದ 16 ಭರವಸೆ. ಬಡವರಿಗೆ ತ್ರಿಬಲ್ ಪಂಪ. 3 ವರ್ಷ ಗ್ಯಾಸ್ ಸಿಲಿಂಡರ್ ವರ್ಷಕ್ಕೆ 3 ಗ್ಯಾಸ್ ಸಿಲಿಂಡರ್ ನಿತ್ಯ 1/2 ಲೀಟರ್ ಹಾಲು ಮಾಸಿಕ 5 ಕೆಜಿ ಸೇರಿದಂತೆ ಅಟಲ್ ಹೆಸರಿನಲ್ಲಿ ಗುಣಮಟ್ಟದ ಆಹಾರ ಕೇಂದ್ರ ವಸತಿ ರೈತರಿಗೆ 10 ಲಕ್ಷ ಸೈಟ್ ಭವಿಷ್ಯದ ಬೆಂಗಳೂರು ವಿಶೇಷ ಪ್ಲಾನ್ ಅಂತ ಬಂದಿದೆ. ರಾಜ್ಯದಲ್ಲಿ ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿ. ಉನ್ನತ ಮಟ್ಟದ ಸಮಿತಿ ಶಿಫಾರಸಿನ ಕ್ರಮ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಪ್ರಮುಖ ಘೋಷಣೆಗಳು ಅಂತ ಬಂದಿದೆ. ಇದು ಇವತ್ತಿನ ಕನ್ನಡಪ್ರಭದಲ್ಲಿ ಇರೋ ವಿಶೇಷಗಳು. ನಾಲ್ಕು ಮಗನಿಗೆ ಮೋದಿ ಹೊಡೆಸಿದ ಪ್ರಿಯಾಂಕಾ ಖರ್ಗೆ ಅಂತ ಬಂದಿದೆ. ಪ್ರಿಯಾಂಕಾ ಖರ್ಗೆ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ ಅಂತ ಬಂದಿದೆ. ನಾಳೆ ಮತ್ತೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಪ್ರಚಾರ ಇದೆ ಅಂತ ಗೊತ್ತಾಗಿದೆ. ಬಿಜೆಪಿ 103 115, ಕಾಂಗ್ರೆಸ್ 179 ಜೆಡಿಎಸ್ 26-36. ಜಿ ಮೆಟ್ರಿಕ್ ಸಮೀಕ್ಷೆಯನ್ನು ಬಂದಿದೆ. ಭಾರತ ಹಿಂದೂಗಳ ವಿರುದ್ಧ ಮಾತನಾಡಿದರೆ ಎನ್ಕೌಂಟರ್ ಯತ್ನ ಅಂತ ಬಂದಿದೆ. ಬಿಜೆಪಿ ಗೆದ್ದರೆ ಉತ್ತರ ಪ್ರದೇಶ ಮಾದರಿ ಆಡಳಿತ ಅಂತ ಸಮಾಜದ ಪಕ್ಷಗಳ ಶಕ್ತಿಗಳಿಗೆ ತೀಕ್ಷ್ಣ ಎಚ್ಚರಿಕೆ ಅಂತ ಬಂದಿದೆ. ಸುಡನ್ನಲ್ಲಿ ತನ್ನವರನ್ನು ಕೈಬಿಟ್ಟ ಅಮೆರಿಕ. ಭಾರತದಿಂದ ರಕ್ಷಣೆ ದೊಡ್ಡಣ್ಣ ಬೇಜವಾಬ್ದಾರಿ. ಒತ್ತಡ ಬಂದ ಮೇಲೆ 200 ಜನರು ಸುತ್ತ ಸ್ಥಳಾಂತರ ಬಂದಿದೆ. ನಗರಕ್ಕೆ ನೆರವು ಇಲ್ಲ ಅಂತ ಬಂದಿದೆ. ಇಂದು ಕಾಂಗ್ರೆಸ್ ಪ್ರಣಾಳಿಕೆ ಅಂತ ಗೊತ್ತಾಗಿದೆ. ನಗರಗಳಲ್ಲಿ ಅಟಲ್ ಆಹಾರ ಕೇಂದ್ರ. ಸ್ತ್ರೀಯರಿಗೆ ಒನಕೆ ಓಬವ್ವ ನಿಧಿ ಸ್ಥಾಪನೆ ಅಂತ ಬಂದಿದೆ. ವಿಶ್ವೇಶ್ವರಯ್ಯ ವಿದ್ಯಾ ಯೋಜನೆ ಅಂತ ಬಂದಿದೆ. ಮಿಷನ್ ಸ್ವಸ್ಥ ಯೋಜನೆ ಜಾರಿ ಅಂತ ಬಂದಿದೆ. ರೈತರಿಗಾಗಿ ಅಗ್ರಿಫನ್ ಸ್ಥಾಪನೆ ಅಂತ ಬಂದಿದೆ. ಇದು ಇವತ್ತಿನ ಕನ್ನಡಪ್ರಭದಲ್ಲಿ ಬಂದಿರೋ ಮುಖ್ಯ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಪ್ರಜಾವಾಣಿ. ಪ್ರಜಾವಾಣಿಯಲ್ಲಿ ಬಿಜೆಪಿ ಏಕರೂಪ ಅಸ್ತ್ರ ಪ್ರಯೋಗ ಅಂತ ಬಂದಿದೆ. ಪ್ರಜಾ ಪ್ರಣಾಳಿಕೆ ಬಿಡುಗಡೆ. ಉಚಿತ ಕೊಡುಗೆಗಳ ಮೊರೆ ಹೋದ ಕೇಸರಿ ಪಡೆ ಅಂತ ಬಂದಿದೆ. 1.87 ಲಕ್ಷ ಕೋಟಿ GST ಸಂಗ್ರಹ. ಏಪ್ರಿಲ್ ತಿಂಗಳಲ್ಲಿ ಗರಿಷ್ಠ ಮಟ್ಟದ ತೆರಿಗೆ ಸಂಗ್ರಹ ಅಂತ ಬಂದಿದೆ. ಉಚ್ಛೇದನಕ್ಕೆ ಕಡ್ಡಾಯ ಕಾಯುವಿಕೆ. ಸುಪ್ರೀಂ ಕೋರ್ಟ್ಗಿದೆ ರದ್ದತಿ ಅಧಿಕಾರ ಅಂತ ಬಂದಿದೆ. ಗಡಿಯಲ್ಲಿ ಕಣಗಾವಲು ಅಂತ ಬಂದಿದೆ. ಇದು ಪ್ರಜಾವಾಣಿಯಲ್ಲಿ ಬಂದಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಉದಯವಾಣಿ. ಉದಯವಾಣಿಯಲ್ಲಿ ಬಿಜೆಪಿಯ ಭರವಸೆ. ಪ್ರಣಾಳಿಕೆಯಲ್ಲಿ ದುರ್ಬಲ ವರ್ಗದವರಿಗೆ ಉಚಿತ ಕೊಡುಗೆ. ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅನುಸರಣೆ ಆಶ್ವಾಸನೆ ಅಂತ ಕೊಟ್ಟಿದ್ದಾರೆ. ಲಿಂಗಾಯತರನ್ನು ಮುಗಿಸೋದೇ ಬಿಜೆಪಿ RSS ಅಜೆಂಡಾ ಅಂತ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಅಲ್ಲ, ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡಿ ಅಂತ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸವಾಲು ಅಂತ ಮಾಡಿದೆ. ಮೋದಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸವಾಲು ಮಾಡಿದ್ದಾರೆ. ಕರ್ನಾಟಕವನ್ನು ರಕ್ಷಿಸದೆ ಬಿಜೆಪಿ ಅಂತ ಬಂದಿದೆ. ರಕ್ಷಿಸಿದ್ದೇ ಬಿಜೆಪಿ ಅಂತ ಕೊಟ್ಟಿದ್ದಾರೆ. ಇವರು ಅಮಿತ್ ಶಾ ಅವರು ಹೇಳಿದ್ದಾರೆ. 4 ವಿವಾದ ಅಂತ ಬಂದಿದೆ. 4 ಇವರು ವಿವಾದ ಅಂತ ಬಂದಿದೆ. ಇದರಲ್ಲಿ 4 ವಿವಾದ ಕೊಟ್ಟಿರೋದು ಕಲಬುರಗಿಯಲ್ಲಿ ಈ ವಿವಾದ ಉಟ್ಕೊಂಡಿದೆ. ಇದು ಇವತ್ತಿನ ಉದ್ಯಮಾಣಿಯಲ್ಲಿ ಬಂದಿರೋ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಹೊಸ ದಿಗಂತ. ಹೊಸ ದಿಗಂತದಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಭರವಸೆ. ಏನಾಸಂ ಕಾರ್ಯಸೂಚಿ ಅಂತ ಬಂದಿದೆ. ಚೆಕ್ಪೋಸ್ಟ್ ಕಟ್ಟುನಿಟ್ಟು. 185 ಹೆಚ್ಚಿನ ನಿಗಾ. CEC ಅಂತ ಬಂದಿದೆ. ಲಾಂಗ್ ಜಂಪರ್ ಮುರಳಿ ಶ್ರೀಶಂಕರ್ಗೆ ಚಿನ್ನ ಅಂತ ಬಂದಿದೆ. ಶಾಯಿ ಈದ್ಗಾ ಟ್ರಸ್ಟ್ ವರ್ಕ್ಸ್ ಬೋರ್ಡ್ ಅರ್ಜಿ ತಿರಸ್ಕೃತ ಅಂತ ಬಂದಿದೆ. 10 ಪದ್ಧತಿಗೆ ಅಪ್ಪ ಮಗನ ವಿವಾದ. ಮೋದಿ ನಿಂದನೆಗೆ ಕಂಗೆಟ್ಟ ಕೈ ಅಂತ ಬಂದಿದೆ. ಖರ್ಗೆ ತವರಿನಲ್ಲಿ ಮೋದಿ ಶೋ ರೋಡ್ ಶೋ ಅಂತ ಬಂದಿದೆ. ಮೋದಿ ವಿರುದ್ಧ 4 ಹರಿಬಿಟ್ಟ ಮಗ ಖರ್ಗೆ ಮಗ ಅಂತ ಬಂದಿದೆ. 14 ಆ್ಯಪ್ಗಳಿಗೆ ಕೇಂದ್ರ ನಿಷೇಧ ಅಂತ ಬಂದಿದೆ. ಇದು ಇವತ್ತಿನ ಹೊಸ ದಿಗಂತದಲ್ಲಿರೋ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಜನಮಾಧ್ಯಮ. ಕೆಲ ರಾಜ್ಯಗಳಲ್ಲಿ ಬ್ರಾಹ್ಮಣರ ಸ್ಥಿತಿ ಅಯೋಮ ಶಶಿ ತಿಳಿದಿದ್ದಾರೆ. BPL ಗೆ 3 ಉಚಿತ ಸಿಲಿಂಡರ್. ಪ್ರತಿದಿನ 1/2 ಲೀಟರ್ ನಂದಿನಿ ಹಾಲು.
ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆ ಕೆಳ ಮಧ್ಯಮ ವರ್ಗದ ತಡೆಯುವ ತಂತ್ರ ಅಂತ ಬಂದಿದೆ. ಶಿವಾನಂದ ಶಾರದ ನೆಲಗಟ್ಟಿನ ಮೇಲೆ ಆಳುವ ಮಹಲ್ಲು ಅಂತ ಬಂದಿದೆ. ಕಾಂಗ್ರೆಸ್ ಮೋತರ ಪಕ್ಷ ಅಡೋಟೋಕ್ ಅಂತ ಬಂದಿದೆ. ಸಾವಿರಾರು ತೊಂದರೆಗಳಲ್ಲಿ ಶಿವಾನಂದ ಹೆಗಡೆ ಬಿಜೆಪಿ ಸೇರ್ಪಡೆ ಅಂತ ಬಂದಿದೆ. ಬ್ಯಾಲೆಟ್ ಮತದಾನ ಜಿಲ್ಲೆಯಲ್ಲಿ ಮೊದಲ ದಿನ 807 ಮತದ ಚಲಾವಣೆ ಅಂತ ಬಂದಿದೆ. ಮೋದಿ ಸಮಾವೇಶದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಿ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಮತದಾರರಿಗೆ ರೂಪಾಲಿ ಮನೆ ಅಂತ ಕೊಟ್ಟಿದ್ದಾರೆ. ನಾಮಧಾರಿ ಮಳೆ ತೇಜೋವಧೆ ಅಂತ ಬಂದಿದೆ. ಶಾಸಕರ ಮೌನ ಆಕ್ರೋಶ ಮುಂದುವರಿದಿದ್ರು, ಇದರ ಪ್ರತಿಭಟನೆ ನಯನ ಅಂತ ಬಂದಿದೆ. ಇದು ಇವತ್ತಿನ ಜನಮಾಧ್ಯಮದಲ್ಲಿ ಮಂತ್ರಿ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಪ್ರಜಾಪ್ರಗತಿ. ಪ್ರಜಾಪ್ರಗತಿಯಲ್ಲಿ ಹಾಲಿ ಸರ್ಕಾರದ ಹಾಲಿನ ಪ್ರಣಾಳಿಕೆ, ಸಿರಿಧಾನ್ಯ ಹಬ್ಬಗಳಿಗೆ ಗ್ಯಾಸ್ ಏಕರೂಪ ನಾಗರ ಸಂಹಿತೆ ಹೈಲೈಟ್ಸ್ ಅಂತ ಬಂದಿದೆ. ಜನಪರ ಪ್ರಣಾಳಿಕೆ ಅಂತ ಕೈಕೊಟ್ಟಿದ್ದಾರೆ, ಪ್ರಣಾಳಿಕೆ ಅಂತ ಹೇಳ್ಕೊಂಡಿದ್ದಾರೆ. ಕೈ ಕಮಲ ದಿಗ್ಗಜರ ಮತಬೇಟೆ. 40% ಸರ್ಕಾರಕ್ಕೆ 40 ಸೀಟು ಕೊಡಿ ರಾಹುಲ್ ಗಾಂಧಿ. ಮುಸ್ಲಿಮರಿಗೆ ಹೇಗೆ ಮೀಸಲು ಕೊಡಬೇಕು ಶಾ ಪ್ರಶ್ನೆ ಅಂತ ಕೇಳಿದ್ದಾರೆ. ಎಲ್ಲ ವರ್ಗದ ಜನರಿಗೆ 6 ಸೂತ್ರಗಳ ಪ್ರಣಾಳಿಕೆ. ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ ಆರೋಗ್ಯ ಸಚಿವ ಡಾಕ್ಟರ್ ಸುರೇಂದ್ರ ಸುಧಾಕರ್ ಅಂತ ಬಂದಿದೆ. ಈ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ರಾಜ್ಯಾದ್ಯಂತ JDS ಪರ ಹಲೆ HD ದೇವೇಗೌಡ, ದಾಸರಹಳ್ಳಿ ಅಭ್ಯರ್ಥಿ ಪರ ಮತ ಯಾಚನೆಯಲ್ಲಿ ವಿಶ್ವಾಸ ಅಂತ ಬಂದಿದೆ. ಚಿಂತಾಮಣಿಯಲ್ಲಿ ಕೈದಳ ಹಣ ಹಾನಿ, ವರ್ಚಸ್ಸು ಹೆಚ್ಚಿಸಿಕೊಂಡ ಕಮಲ, ಮತ ವಿಭಜನೆ ಪಕ್ಷೇತರ ಪ್ರಯತ್ನ ಅಂತ ಬಂದಿದೆ. ಬಹುಮತದೊಂದಿಗೆ ಕಾಂಗ್ರೆಸ್ ಆಡಳಿತ ನಡೆಸಲಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ KS ಮುನಿಯಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪರಸ್ಪರ ವಿಚ್ಛೇದನ ಪ್ರಕರಣದಲ್ಲಿ 6 ತಿಂಗಳ ಅವಧಿ ಕಾಯಬೇಕಿಲ್ಲ ಸುಪ್ರೀಂ ಕೋರ್ಟ್ ಹೇಳಿಕೊಂಡಿದೆ. ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ಬಿ ಟೀಮ್ನಿಂದ ಚುನಾವಣಾ ಹೊಂದಾಣಿಕೆ, ಜಯರಾಮ್ ರಮೇಶ್ ಆರೋಪ ಮಾಡಿದ್ದಾರೆ. ಇದು ಇವತ್ತಿನ ಪ್ರಜಾಪ್ರಗತಿಯಲ್ಲಿ ಬಂದಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಹೊಸ ಬದುಕಿನ ಆಶಯ. ನಮ್ಮ ನಾಡು 3 ಅಡುಗೆ ಅನಿಲ, 1/2 ಲೀಟರ್ ಹಾಲು ಉಚಿತ ಅಂತ ಬಂದಿದೆ. ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ, ಮತ್ತೆ ಅಧಿಕಾರಕ್ಕೆ ಏರಲು ರಣತಂತ್ರ ಅಂತ ಬಂದಿದೆ. ನಾನು ಕೊಳಚೆ ನೀರು ನಿಜ, ನಿಮ್ಮ ಅಭ್ಯರ್ಥಿ ಏನು ಶುದ್ಧ ಗಂಗೆ ಅಂತ ಆನೂರು ಮಂಜುನಾಥ್ ತಿರುಗೇಟ್ ಕೊಟ್ಟಿದ್ದಾರೆ. ನೀವು 3 ನಗರಕ್ಕೆ HDK ಅಂತ ಬಂದಿದ್ದಾರೆ. 40% ಕಮಿಷನ್ ಸರ್ಕಾರವು ಜನ ಕಿತ್ತೊಗೆಯುವುದು ನಿಶ್ಚಿತ ಅಂತ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕಿ ಅಲ್ಕಾ ಲಾಂಛನ ಹೇಳಿದ್ದಾರೆ. ಮೋದಿ ಮೋದಿ ಎಂದು ಮುಳುಗಿದ ಜೈಕಾರ ಅಂತ ಬಂದಿದೆ. ಅಮಿತ್ ಶಾ ರೋಡ್ ಶೋಗೆ ಜನಸಾಗರ ಅಂತ ಬಂದಿದೆ. ಇದು ಶಿವಮೊಗ್ಗದಲ್ಲಾಗಿದೆ. ಮತ್ತೆ ಮೋಸ, ತಾರಕಕ್ಕೇರಿದ ಜಾತಿ ಧರ್ಮ ರಾಜಕಾರಣ, ಕಳಪೆ ಗ್ರಾಮನೆ, ಅವೈಜ್ಞಾನಿಕ ಬಿಲ್ಲು, ಮರುಬಳಕೆಯಾದ ಕಲ್ಲು, ಈ ಎಲ್ಲವೂ ಇಲ್ಲಿ ನಿಲ್ಲು ಅಂತ ಬಂದಿದೆ. ಇದು ಶಿವಮೊಗ್ಗದಲ್ಲೇ ನಡೆದಿರೋದು. ಇದು ಇವತ್ತಿನ ನಮ್ಮ ನಾಡು ಪತ್ರಿಕೆಯಲ್ಲಿ ಬಂದಿರುವ ವಿಷಯಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ವಿಜಯ ಸಾಕ್ಷಿ. ವಿಜಯ ಸಾಕ್ಷಿಯಲ್ಲಿ ಬಿಜೆಪಿ ಸರ್ಕಾರ ಶೇಕಡ 100% ಭ್ರಷ್ಟಾಚಾರದಿಂದ ತುಂಬಿದೆ ಅಂತ ಮಾಜಿ CM ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಶಿರಟ್ಟಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಪ್ರಚಾರ ಮಾಡಬೇಕಾದ್ರೆ ಇದು ಹೇಳಿದ್ದಾರೆ. ಭದ್ರತೆ ಇಲ್ಲದ ಭರವಸೆಗಳು ಜನತೆಗೆ ಎಂದಿಗೂ ಒಪ್ಪುವುದಿಲ್ಲ ಅಂತ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡಿದ್ದಾರೆ. ಕುಟುಂಬವನ್ನೇ ರಕ್ಷಿಸಿಕೊಳ್ಳಲು ಕ್ಷೇತ್ರವನ್ನು ಹೇಗೆ ರಕ್ಷಿಸಬಲ್ಲರು ಅಂತ ಬಿಜೆಪಿಯವರು JDS ವಿರುದ್ಧ ವಾಗ್ದಾಳಿ ನಡೆದರು. ಗದಗ ಕ್ಷೇತ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಈ ಬಾರಿ ನನಗೆ ಶಕ್ತಿ ನೀಡಿ ಅಂತ ಬಿಜೆಪಿಯವರು ಸಭೆಯಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಜಿ ಪಕೀರೇಶ್ವರ ಮಠಕ್ಕೆ ಒಂಟೆಗಳನ್ನು ಸಮರ್ಪಿಸಿದ ಟಿ ಈಶ್ವರ ದಂಪತಿ ಅಂತ ಬಂದಿದೆ. ಅಸಂಘಟಿತ ಕಾರ್ಮಿಕರ ಸಂಘಟಿತವಾಗಿ ಸೌಲಭ್ಯ ಪಡೆಯಬೇಕು ಅಂತ ಹೇಳ್ಕೊಂಡಿದ್ದಾರೆ. ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸನ್ಮಾನ ನಡೆದಿದೆ. ಸಾಮೂಹಿಕ ವಿವಾಹ 25ರೊಳಗೆ ಹೆಸರು ನೋಂದಣಿ ಅಂತ ಬಂದಿದೆ. ಇದು ಗದಗದಲ್ಲಿ ನಡೆದಿದೆ. ಇದು ಇವತ್ತಿನ ವಿಜಯ ಸಾಕ್ಷಿಯಲ್ಲಿ ಬಂದಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ.
ಮುಂದಿನ ಪತ್ರಿಕೆ ಕ್ರಾಂತಿದೀಪ. BPL ಕುಟುಂಬಕ್ಕೆ ಬಹುಪುರ ಘೋಷಣೆ. 5 kg ಅಕ್ಕಿ, 5 kg ಸಿರಿಧಾನ್ಯ, 1/2 ಲೀಟರ್ ಹಾಲು, ಹಬ್ಬಕ್ಕೆ ಪುಕ್ಕಟ್ಟೆ ಗ್ಯಾಸ್, BJP ಪ್ರಣಾಳಿಕೆ ಬಿಡುಗಡೆ ಅಂತ ಬಂದಿದೆ. BJP ಲಿಂಗಾರ್ಥವನ್ನು CM ಮಾಡಲ್ಲ ಅಂತ ಬಂದಿದೆ. 40% ಸರ್ಕಾರಕ್ಕೆ 40 ಸೀಟು ಕೊಡಿ ಅಂತ ಸಾಕು ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ಹಿಂದುತ್ವ ಅಭಿವೃದ್ಧಿ ನಮ್ಮ ಅಜೆಂಡಾ ಚೆನ್ನೈ ಹೇಳ್ಕೊಂಡಿದ್ದಾರೆ. ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡಲಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ. ಬೇಳೂರು ಪರ ಶಿವರಾಜ್ಕುಮಾರ್ ಪ್ರಚಾರ ಅಂತ ಬಂದಿದೆ. ಬಂಗಾರಪ್ಪ ಶಿಷ್ಯನ ನಡುವಿನ ಕಳಗ ಅಂತ ಬಂದಿದೆ. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ವಿಜಯವಾಣಿ. ವಿಜಯವಾಣಿಯಲ್ಲಿ ಪ್ರಕೃತಿ ಸಮಾನತೆ ಹಿಂದುತ್ವ ನಿಮಿಷಣ ಅಂತ ಬಂದಿದೆ. BJP ಪೂಜಾ ಪ್ರಣಾಳಿಕೆ ಬಿಡುಗಡೆ. BPL ಕುಟುಂಬಕ್ಕೆ ಬಂಪರ್, ಕೈ ಗ್ಯಾರಂಟಿಗೆ ಸವಾಲು ಅಂತ ಬಂದಿದೆ. ವಿವಾಹ ವಿಚ್ಛೇದನಕ್ಕಾಗಿ 6 ತಿಂಗಳು ಕಾಯಬೇಕಿಲ್ಲ, ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠದಿಂದ ಮಹತ್ವದ ತೀರ್ಪು ಅಂತ ಬಂದಿದೆ. ಉಗ್ರಗಾಮಿಗಳು ಬಳಸುತ್ತಿದ್ದ ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಗಿದೆ. ದೇಶ ದ್ರೋಹ ಕಾಯ್ದೆ ರದ್ದತಿಗೆ ಚಿಂತನೆ ಅಂತ ಬಂದಿದೆ. ಇದು ಇವತ್ತಿನ ವಿಜಯವಾಣಿಯಲ್ಲಿ ಬಂದಿರೋ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.